ವಿಧಾನಸಭೆಗೆ ಸತತವಾಗಿ ಮೂರನೇ ಬಾರಿ ಕಳಿಸಿರ್ತಕ್ಕಂಥ ನನ್ನ ಕ್ಷೇತ್ರದ ಜನತೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಆದರೆ ನಾನು 224 ಜನ ಸದಸ್ಯರಿದ್ದಾಗ 24 ಸದಸ್ಯರಿದ್ದಾಗ ಧೈರ್ಯವಾಗಿ ಮಾತಾಡ್ತೀನಿ. ಆದರೆ 225 ಅಂದರೆ ಯಡಿಯೂರಪ್ಪನವ್ರು ಕೂತಾಗ ಸ್ವಲ್ಪ ನಾನು ಯೋಚನೆ ಮಾಡಿ ಮಾತಾಡ್ತೀನಿ. ಯಾಕೆಂದರೆ ನಿಮಗೂ ಗೊತ್ತು, ಯಾಕೆಂದರೆ ನಾವೆಲ್ಲರೂ ಬೆಳೆದಿದ್ದು ಅವರ ಗರ್ಡಿನಲ್ಲಿ. ನಾನು ಕೂಡ ನಾನು ನೀವು ಅಧ್ಯಕ್ಷನ ಮಾಡಿದಾಗ ನಾನು 35 ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಇವರೇನು ಅಧ್ಯಕ್ಷನ ಮಾಡೋರಲ್ಲ, ಯಾಕೆಂದರೆ ಬೋಪಯ್ಯನವರು ಅಧ್ಯಕ್ಷ ಆಗಿದ್ದರು, ಇನ್ನು ಅನೇಕರು ಅಧ್ಯಕ್ಷರು, ರಮೇಶ್ ಕುಮಾರ್ ಅಧ್ಯಕ್ಷ ಆಗಿದ್ದರು, ಪಾಪ ನಮ್ಮ ಹೆಗಡೆ ಸಾಹೇಬರು ಮಾಡಿದ್ದಾರೆ ಕಾಗೇರಿಯವ್ರನ್ನ, ಕಾಗೇರಿಯವ್ರು ಹೆಂಗೆ ನಿರ್ವಹಿಸ್ತಾರೆ ಅಂತ ಭಾರಿ ಆತಂಕ ಇದ್ದವು. ಆದರೆ ನಾನು ಈ ಅವಧಿನಲ್ಲಿ ನೋಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಲ್ಲಿ ಸಮರ್ಥವಾಗಿ ನಿರ್ವಹಿಸಿರ್ತಕ್ಕಂಥ ಅಧ್ಯಕ್ಷರು, ಅದು ಕೋಪ ಬಂದಾಗ ಕೋಪದಲ್ಲಿ, ಖುಷಿಯಾಗಿ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ, ನಂದೊಂದು ಇಕ್ಕಟ್ಟಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನ ಈ ರಾಜ್ಯದ ಜನತೆಗೆ ಸಲೀಸಾಗಿ ತಿಳಿಸುವಂಥ ಕೆಲಸವನ್ನು ಮಾಡಿಕೊಟ್ಟಂಥ ಅಧ್ಯಕ್ಷರು, ನಿಜವಾಗಿಯೂ ಕೂಡ ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಅಧ್ಯಕ್ಷ. ಅದಿಲ್ಲ ಆದರೆ ಅಧ್ಯಕ್ಷೇ, ನಾವು ಈ ಒಂದು ಜಾಗಕ್ಕೆ ಬರಬೇಕು. ನಾನು ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಇಡೀ ಹೆಚ್ಚು ಗೌರವಿಸುವಂಥದ್ದು, ಪೂಜಿಸುವಂಥದ್ದು ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರನ್ನ. ನಾನು ರಾಜಕೀಯವಾಗಿ ನಾನು ಗೌರವಿಸುವಂಥದ್ದು, ನಾನು ಯಾವತ್ತೂ ಕೂಡ ನನ್ನ ಗುರುಗಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವ್ರನ್ನ. ಯಾಕೆ ಅಂದರೆ 2004 ಸರ್ ಮಾಧುಸ್ವಾಮಿಯವರು ಇಲ್ಲಿದ್ರಿ ಅನಿಸುತ್ತೆ. ನಾನು ಕೃಷ್ಣರಾಜನಗರದ ಅಭ್ಯರ್ಥಿ ಆಗಬೇಕು ಅಂದಾಗ ಇವತ್ತು ಅನಂತಕುಮಾರ್ ಅವರಿಲ್ಲ, ಇವರು ಇದ್ರ ಪಕ್ಷದ ನೇತೃತ್ವವನ್ನು ಅವತ್ತು ಯಡಿಯೂರಪ್ಪನವ್ರು ವಹಿಸಿದ್ರು. ನನಗೆ ಬಿ ಫಾರಂ ಕೊಟ್ಟರು. ನಾನು ಕಂಡೀಷನ್ ಹಾಕ್ದೆ, ಏಯ್ ಎಲ್ಲ ಇಲ್ಲಿ ಬಿ ಫಾರಂ ಅಳ್ತಾ ನಿಂತ್ಕೋತಾರೆ, ಇವನು ನನಗೆ ಕಂಡೀಷನ್ ಹಾಕ್ತಾನೆ, ಹೋಗಿ ನಾಮಿನೇಷನ್ ಫೈಲ್ ಮಾಡು ಅಂತೇಳಿ ಅವತ್ತು ಹೇಳಿ ಕಳಿಸಿದ್ರು. ಭವಿಷ್ಯ ಅವತ್ತು ನಾನು ಹೋಗದೆ ಇದ್ದಿದ್ದರೆ ಇವತ್ತು ನಾನು ಇಲ್ಲಿ ಶಾಸಕನಾಗಿ ಬರ್ತಿರ್ಲಿಲ್ವೇನು. ಆದರೆ ಅಧ್ಯಕ್ಷರೇ, ಈ ಸಂದರ್ಭದಲ್ಲಿ ನನ್ನನ್ನು ಅಂಥ ಒತ್ತಡದ ನಡುವೆಯೂ ಕೂಡ ಒಬ್ಬ ಮಂತ್ರಿಯನ್ನಾಗಿ ಮಾಡಿದಂಥವರು ನನ್ನ ನಾಯಕರಾದಂಥ ಕುಮಾರಣ್ಣರವರು. ನನಗಿವತ್ತು ಅತ್ಯಂತ ಸಮಾಧಾನ ತಂದಿರತಕ್ಕಂಥ ನನ್ನ 3 ಅವಧಿನಲ್ಲಿ ಮಡಿಕೇರಿನಲ್ಲಾದಂಥ ಫ್ಲಡ್ಡು, ಆ ಸಂದರ್ಭದಲ್ಲಿ ಇವತ್ತು ಬೋಪಯ್ಯನವರು ಇಲ್ಲೇ ಇದ್ದಾರೆ, 850 ಮನೆಗಳನ್ನು 985,000 ರೂಪಾಯಿ ಕಟ್ಟಿ ಅವ್ರಿಗೆ ನಿವೇಶನ ಕೊಟ್ಟು ಅವ್ರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು 12 ಅವ್ರಿಗೆ ಬಾಡಿಗೆನ ಕೊಟ್ಟು, ಅವ್ರು ಕಳ್ಕೊಂಡಂಥ ಮನೆ ಪಾತ್ರಗಳಿಗೆ 50,000 ರೂಪಾಯಿನ ಕೊಟ್ಟು ಅವತ್ತೊಂದು ದಿವಸ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ನಾಯಕರಾದಂಥ ಕುಮಾರಣ್ಣರವರು. ಅಧ್ಯಕ್ಷ, ಇದೆಲ್ಲವನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಈ ಒಂದು ಶಾಸಕರಾಗಿ ಬರಬೇಕು ಅಂತ ಅಂದರೆ ಭಾಳ ಕಷ್ಟಪಡ್ತೀವಿ ಸರ್. ನಿಮ್ಮ ಥರ ಇಲ್ಲ, ಈಗ ಹಿಂದೆ ಇತ್ತಲ್ಲ ಆ ಥರ ಇಲ್ಲ. ನಾನು ಮೊನ್ನೆ ಸಾಲಿಗ್ರಾಮ್ಗೆ ಹೋಗಿದ್ದೆ, ಒಬ್ಬ ಕಾರ್ಯಕರ್ತ ಪಾರ್ಟಿ ಸೇರ್ತೀನಿ ಅಂತ ಹೇಳಿದ್ರು. ಅವನಿಗೆ ಹೇಳಿದೆ, ಏನೇ ನೀನು ಬೇರೆ ಪಾರ್ಟಿ ಕೆಲಸ ಮಾಡ್ತಿದ್ದೆ, ನಾನಿವತ್ತು MLA ಆಗದೆ ಇದ್ದರೆ ಈ ಊರು ತಾಲೂಕು ಆಯ್ತಿತ್ತ, ನಿನ್ನ ಮನೆ ಕಾಂಕ್ರೀಟ್ ರೋಡ್ ಆಯ್ತಿತ್ತೇನೆ ಆ ಮುಂದಗಡೆ ಅಂದೆ. ಅದಕ್ಕೆ ಅವನು ಏನು ಹೇಳ್ದೆ ಗೊತ್ತಾ ಅಧ್ಯಕ್ಷ, ಅಯ್ಯ ಊರು ತಾಲೂಕು ಆಯಿತು, ಮನೆ ಮುಂದೆ ಕಾಂಕ್ರೀಟ್ ಆಯಿತು, ನನಗೇನಾಯಿತು ಹೇಳೋಣ ಅಂದ. ಆಗ ನಾನು ಅವನಿಗೆ ಹೇಳಿದೆ, ಅಲ್ಲಪ್ಪ ನಾವು ಡಾಕ್ಟರ್ BR ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದನ್ನ ಪಾಲನೆ ಮಾಡಬೇಕು, 100 ಆಗದೇ ಇದ್ರೂ ಅವ್ರೇನು ಹೇಳಿದ್ದಾರೆ, ನಾವು ರಾಜಕಾರಣಕ್ಕೆ ಬರುವಂಥದ್ದು ರಾಜಕಾರಣ ಸೇವೆ ಅಲ್ಲ, ರಾಜಕಾರಣ ಉದ್ಯೋಗ ಅಲ್ಲ, ಅದು ಸೇವೆ. ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಅಲ್ಲ ರಾಜಕಾರಣಕ್ಕೆ ಬರೋದು, ಇತರರ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ನಾವು ರಾಜಕಾರಣಕ್ಕೆ ಬರುವಂಥದ್ದನ್ನ ಅಂತ ಹೇಳಿದರೆ ನಿನ್ನ ಅರ್ಥ ಏನಂಗಾದರೆ ಜನರಿಂದ ಒಡಿಬೇಕು,
ನಿಮ್ಮಿಂದಲೇ ಹೊಡಿಬೇಕು, ನಿಮಗೆ ಕೊಡಬೇಕಾ? ನಾವು ಇವತ್ತೇನಾಗಿದ್ದೀವಿ ಅಂದರೆ, ಇಲ್ಲಿ ಜನರ ಸಮಸ್ಯೆಗಳನ್ನ ತಿಳ್ಕೊಂಡು ಕಾನೂನನ್ನ ಬದಲಾವಣೆ ಮಾಡಿ ಜನರಿಗೆ ನ್ಯಾಯ ಕೊಡುವಂಥದ್ದನ್ನ ಮಾಡಬೇಕು ಅಂಥೇಳಿ ನಮ್ಮನ್ನು ಆರಿಸಿ ಕಳಿಸಿರುವಂಥದ್ದು. ನಾವು ಇಲ್ಲಿ ಕಾನೂನು ಮಾಡ್ತೀವಲ್ಲ, ಅಲ್ಲಿ ಕೂತಿರೋ ಪುಣ್ಯಾತ್ಮರು ಎಲ್ಲರೂ ಪಾಲನೆ ಮಾಡ್ತಾರ? ಈಗ ಅವ್ರು ಹೇಳ್ದಂಗೆ ನಾವು ಕೇಳೋದಾಗ್ಬಿಟ್ಟೈತೆ. ಏನೋ ಒಂದಷ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ಸ್ವಲ್ಪ ಎದುರಿಸಿ ಐ ನಾನು ಹೇಳ್ತಾ ಇದ್ದೀನಿ ಮಾಡು ಅಂತ ಹೇಳ್ತಿದ್ರು. ನಮ್ಮ ಕುಮಾರಣ್ಣವರು ಒಂದಷ್ಟು ಪ್ರೀತಿಯಿಂದ ಆಯಿತು ಮಾಡ್ರಿ ಅಂತ ಹೇಳ್ತಿದ್ರು. ಈಗ ಬೊಮ್ಮಾಯಿ ಸಾಹೇಬರು ಪರವಾಗಿಲ್ಲ, ಆದರೆ ಇವತ್ತು ನಾವು ಕಾನೂನನ್ನ ಮಾಡುವಂಥವರು ಯಾರು ಪಾಲನೆಯನ್ನು ಮಾಡಬೇಕು ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ. ಇದು ಬದಲಾವಣೆ ಆಗಬೇಕು. ಇದ್ರ ಜೊತೆಗೆ ಅಧ್ಯಕ್ಷರೇ, ನೀವು ನಮ್ಮನ್ನು ಕೂಡ ಈಗ ಗೌರವಧನ ಅಂತ ಕೊಡ್ತಾ ಇಲ್ಲ, ಸಂಬಳನೇ ಕೊಡ್ತಾ ಇದ್ದೀರಲ್ವ ನಮಗೂ. ಅಧ್ಯಕ್ಷೆ, ಮೊದ್ಲಾರು ಹೇಳ್ತಿದ್ದ, ಈಗ ನಾವೇನಾಗಿದ್ದೀವಿ, ನೀವು ನಮ್ಗೆ ಸಂಬಳ ಕೊಡ್ತೀರಿ ಒಂದು 50,000 ರೂಪಾಯಿ, 50-60 ಕೊಡ್ತೀರಿ. ಈ 50,000 ಕೊಟ್ಟರೆ ಅಧ್ಯಕ್ಷ, ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರೋದ್ರೊಳಗೆ ಅದಕ್ಕಿನ್ನ 2 0 ಸೇರಿಸ್ಕೊಂಡು ಹೋಗ್ಬೇಕು ನಾವು. ನೀವು ಕೊಡೋ 50,000 ರೂಪಾಯಿ ಆಗಲ್ಲ. ಆದರೆ ನಮ್ಮನ್ನು ಕೂಡ ಈಗ ನೌಕರರ ರೀತಿ ಮಾಡಿದ್ದೀರಿ. ನಾವು ಸಂಬಳ ತಗೋತಾ ಇದ್ದೀವಲ್ಲ, ನಾವು ಸಾರ್ವಜನಿಕ ಸೇವಕರಾಗಿದ್ದೀವಿ, ಅವರು ಸರ್ಕಾರಿ ಸೇವಕರಾಗವ್ರೆ. ನಮಗೆ 5 ವರ್ಷ ರಿನ್ಯೂವಲ್ಲು, ಅವ್ರಿಗೆ 30 ವರ್ಷ ರಿನ್ಯೂವಲ್ಲೇ ಇಲ್ಲ. ಇಲ್ಲಿ ಆಚೆ ಇರ್ತಾರಲ್ಲ ಒಂದು ದಿನ ದಿನಗೂಲಿ ಮಾಡ್ತಾರಲ್ಲ, ಅವ್ರಿಗೆ ದಿನಕ್ಕೊಂದ್ಸತಿ ರಿನ್ಯೂವಲ್ಲು. ಅಂದರೆ ನಾವು 5 ವರ್ಷದ ಕೂಲಿ, ಅವರು 30 ವರ್ಷದ ಕೂಲಿ, ಆಚೆ ಕೆಲಸ ಮಾಡೋರು ದಿನಗೂಲಿ. ನಮಗೆ ಪ್ರತಿಷ್ಠೆ ಯಾಕೆ ಅಧ್ಯಕ್ಷ? ನಾವು ಮಾಡೋ ಕೆಲಸನ ನಾವೇನು ಆ್ಯಕ್ಟ್ ಮಾಡಿದ್ದೀವಿ ಅದರಂತೆ ನಾವು ಕೆಲಸ ಮಾಡಬೇಕು. ಇವತ್ತು ಅದು ಆಯ್ತಾ ಇದೆಯಾ? ನಾವು ಸರ್, ನನಗೆ ಗೊತ್ತಿರಲಿಲ್ಲ, ನನ್ನ ಮಂತ್ರಿ ಮಾಡಿದ್ಮೇಲೆ ಇದೆಲ್ಲ ಗೊತ್ತಾಗಿದ್ದು. ನಾವು ಆಚೆ ಇದ್ದಾಗ ಮಂತ್ರಿ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದೆ ನಾನು. ಇದೆಲ್ಲ ನಮ್ಮ ನಾರಾಯಣಗೌಡ ಮನೆ ರೇಗಿಸ್ದೆ, ಅಲ್ಲ ಕಣ್ಯ 22,000 ಜನ ಪೈಲ್ವಾನ್ಗಳವ್ರೆ, ನಿನ್ನ ಯಾವುದೋ ಪೈಲ್ವಾನ್ ಮಂತ್ರಿ ಮಾಡವ್ರೆ, ನಂಗೆ ಒಳ್ಳೆ ಸ್ನೇಹಿತ, ನಿನ್ಗೆ ಕೊಡೋ ದುಡ್ಡು ಅವ್ರಿಗೆಲ್ಲವ ಕುಸ್ತಿ ಅಕಾಡಕ್ಕೆ ಬಡಿಸ್ತಲ್ಲ ಬಟ್ಟೆ, ಅದಕ್ಕೂ ಸಾಲಲ್ಲ, ಅದಕ್ಕೂ ಒಂದು ಮಂತ್ರಿ ಮಾಡೋಲ್ಲ ಅಂತೇಳಿ ಲಕೋಟೆ ಲಂಗೋಟಿ ಅಂತ ರೇಗಿಸ್ತೆ ಅಧ್ಯಕ್ಷ. ನಾನು ಯಾಕೆ ಹೇಳಿದೆ ಇದನ್ನ ಅಂದರೆ, ಎಲ್ಲವನ್ನ ಅವ್ರಿಗೆ ಹೆಂಗೆ ಬೇಕು ಹಂಗೆ ಕಾನೂನನ್ನ ಮಾಡ್ಕೊಂಡವ್ರೆ ದಯವಿಟ್ಟು. ಆಮೇಲೆ ಒಬ್ಬ ಏಡಬಲಿ ಆದರೆ ಸರ್, ಅವ್ರಿಗೆ ಒಂದು ಜೀಪ್ ಕೊಡ್ತೀರಿ, ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ಜೀಪ್ ಕೊಡ್ತೀರಿ, ಒಬ್ಬ ಎಸ್ ಪಿ ಇರ್ತಾನೆ ಅವನು ಹೋಯ್ತಾ ಇದ್ರೆ ಅವನ ಮುಂದೆ ಒಬ್ಬ ಇನ್ಸ್ಪೆಕ್ಟ್ರ್ ಮುಂದ್ಗಡೆ ಹೋಯ್ತಾ ಇರ್ತಾನೆ ಜೀಪ್ ಹಾಕೊಂಡು, ಅವನಿಗೊಂದು ಎಸ್ಕಾಲ್ಟು. ನಾವು ಮಿನಿಸ್ಟರ್ ಇರ್ತಾರೆ, ಡಿಸ್ಟಿಕ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಒಬ್ಬ ASI ಕೊಟ್ಬಿಟ್ಟು ಎರಡ ಕಡೆ ಒಂದು ASI ಇರ್ತಾನೆ, ಒಬ್ಬ ಪೊಲೀಸ್ ಇರ್ತಾನೆ, ಅವನು ಹೋಯ್ತಾ ಇರ್ತಾನೆ. ನಾನು ಜಿಟಿ ದೇವರು ಹೋದಾಗ ಒಂದು ಆಕ್ಸಿಡೆಂಟ್ ಆಯಿತು, 1 ಕಿಲೋಮೀಟ್ರು ಆಕ್ಸಿಡೆಂಟ್ ಆಗ ಅವ್ನು ಮುಂದಕ್ಕೆ ಹೋಗವನೆ, 1 ಕಿಲೋಮೀಟ್ರ್ ಆದರೆ ಅವ್ನಿಗೆ ಗೊತ್ತೇ ಇಲ್ಲ, 1 ಕಿಲೋಮೀಟ್ರ್ ಆದರೆ ಗೊತ್ತೇ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಅದರಿಂದ ನೀವು ಶಾಸಕರು ಅಂದ ತಕ್ಷಣ ಜನ ಏನು ಅಂದ್ಕೊಂಬಿಟ್ಟವ್ರೆ, ನೀವು ಇದನ್ನು ಜನರಿಗೆ ಗೊತ್ತಾಗುವಂಥದ್ದಾಗಬೇಕು ನಮ್ಮ ಪರಿಸ್ಥಿತಿ ಏನೈತೆ ಅಂತ. ಇಲ್ಲಿ 3 ಜನ ಶಾಸಕರಿದ್ದೀವಿ, 3 ಜನ ಸಾರ್ವಜನಿಕ ಸೇವೆ ಮಾಡೋರಿದ್ದೀವಿ. ಒಂದು, ಯಾವುದೇ ರೀತಿಯಲ್ಲೂ ಕೂಡ ಯಾರಿಂದನೂ ಅಪೇಕ್ಷೆ ಪಡದೇ ಇರುವಂಥ ಸಾರ್ವಜನಿಕ ಸೇವೆಯನ್ನು ಮಾಡುವಂಥವ್ರು ಅವರೇ. ಇನ್ನು ಕೆಲವರು ಏನೋ ಒಂದಷ್ಟು ಸಾರ್ವಜನಿಕವಾಗಿ ಬಂದಿದ್ದನ್ನು ತಗೊಂಡು ಸೇವೆ ಮಾಡುವಂಥವ್ರು ಅವರೇ. ಆದರೆ ಶಾಸಕರ ಪರಿಸ್ಥಿತಿ ಭಾಳ ಕಷ್ಟ ಇದೆ ಅಧ್ಯಕ್ಷ. ನಾನು ಯಾಕಿಷ್ಟೊಂದು ಹೇಳಿದೆ ಅಂದರೆ, ಇಲ್ಲಿವರೆಗೆ ನನಗೆ ಆಸೆ ಇತ್ತು ಇಲ್ಲೇನೋ ಒಂದಷ್ಟು ಬದಲಾವಣೆಗಳನ್ನು ಮಾಡಿಬಿಡಬೇಕು, ಹೋದ ಸಾರಿ ಅಂತೂ ನಾನು ಗೆದ್ದೇ ಗೆಲ್ಲಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ಒಂದು ಸಾರಿ ಮಂತ್ರಿ ಆಗಬೇಕು, ಸಾರ್ವಜನಿಕ ಸೇವೆಯನ್ನು ಮಾಡಬೇಕು ಕ್ಷೇತ್ರದಲ್ಲಿ ಅಂತ. ಬಟ್ ಈಗ ಅದು ಹೆಂಗೆ, ನೀವು 6 ಸತಿ ಜನರಿಂದ ಆಯ್ಕೆಯಾಗಿ ಬಂದರು, ಆ ಜನರತವು ಅದು ಹೆಂಗೆ, ನಿಮ್ಮ ಕ್ಷೇತ್ರ ನಮ್ಮ ಸಾಹೇಬ್ರ ಹೆಂಗೆ 8 ಸತಿ ಆದರು, ಈಗಿನ ಪರಿಸ್ಥಿತಿನಲ್ಲಿ
ಭಾಳ ಕಷ್ಟ ಆಯ್ತು. ಮೊನ್ನೆ ಯಾರೋ ಅಧಿಕಾರಿ ಹೇಳ್ತಾ ನನಗೆ ಹೇಳ್ತಾ ಇದ್ರು, ಯಾರು ನನ್ನ ಸ್ನೇಹಿತರು, ಭಾಳಷ್ಟು ಜನ ತಾಲೂಕು ಪಂಚಾಯತಿ ಮೆಂಬರ್ ಆಗಿರೋರು ಎಮ್ ಎಲ್ ಎ ಆಗಬೇಕು ಅಂತ ಆಸೆ, ಎಮ್ ಎಲ್ ಎ ಆಗಬೇಕು ಅಂದ್ಕೊಂಡಿರೋರಿಗೆ ಮಂತ್ರಿ ಆಗಬೇಕು ಅಂತ ಆಸೆ, ಮಂತ್ರಿ ಆಗಿರೋರಿಗೆ ಇದೇ ಪೋರ್ಟ್ಫೋಲಿಯೋ ಆಗಬೇಕು ಅಂತ ಆಸೆ, ಅದಾದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ. ಈ ಎಲ್ಲ ಆಸೆಗಳನ್ನ ಇಟ್ಕೊಂಡ್ಬಿಟ್ಟು ಸುಮಾರು ಜನ ಸತ್ತೋಗ್ಬಿಟ್ಟವ್ರೆ. ಅವರೆಲ್ಲ ಆಸೆಗಳು ಈಡೇರದೆ ಈ ವಿಧಾನಸೌಧದ ಸುತ್ತ ದೆವ್ವಾಗಿ ಸುತ್ತ ಅವರೆ. ಅದಕ್ಕೆ ಸಾರ್ವಜನಿಕರು ಫೈಲ್ಗಳೆಲ್ಲ ಬಂದ್ರು ನಿಧಾನ ಆಯ್ತಾವೆ, ಅವು ಇಮ್ಮಿಡಿಯೇಟಾಗಿ ಮೂವ್ ಆಗಲ್ಲ ಅಂತ. ಮೊನ್ನೆ ಯಾರು ನನ್ನ ಫ್ರೆಂಡು ಹಂಗೆ, ಅಲ್ಲ ಯಾರು ನಂಗೆ ಗೊತ್ತಾ, ಅವ್ರು ಹೇಳಿದ್ದು ಹೇಳಿದೆ. ಅದರಿಂದ ಅದೇ ಅದರಿಂದ ಅಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಇದರಿಂದ ಫಸ್ಟು ನೀವು ನಾವೀಗ 15ನೇ ವಿಧಾನಸಭೆ ಮುಗಿತಾ. ಏ ಮಹೇಶ್ ಅಣ್ಣ, ಮುಂದೆ ನಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ಕತ್ತಿ ಸಾಹೇಬ್ ನೋಡ್ದಂಗೆ. ನಾನು ಅದೇನು ಹೇಳ್ತಾ ಹೇಳಿದ್ದು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಆ ಶಕ್ತಿ ಬರ್ಸುವಂಥದ್ದು ಕೊಡಲಿ. ನಾನು ಯಾಕೆ ಹೇಳಿದೆ ಅಂದರೆ ಅಧ್ಯಕ್ಷೆ, ಒಂದು ಸಾರಿ ಬಿಳಿ ಬಟ್ಟೆ ಹಾಕಿದ್ಮೇಲೆ ಸಾರ್ವಜನಿಕವೂ ಆಗಿ ಏನೋ ಒಂದೊಂದು ಆಸೆಗಳು ಇರ್ತವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ಇವತ್ತೊಂದು ದಿವಸ ರಾಜಕಾರಣ ಮಾಡುವಂಥದ್ದು, ಸೇವೆಯನ್ನು ಮಾಡುವಂಥದ್ದು ಭಾಳ ಕಷ್ಟ ಇದೆ ನಮಗೆ. 5 ವರ್ಷಕ್ಕೆ ಏನಾದರೂ ಜನ ಪ್ರಮೋಷನ್ ಕೊಟ್ಟರೆ ನೆಕ್ಸ್ಟು ಕೈ ಮುಗಿತಾರೆ. ನಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಅಧ್ಯಕ್ಷೆ ಮರ್ತೇ ಹೋಯ್ತೀವಿ. ಆದರೆ ಅಧಿಕಾರಿಗಳ್ದು ಹಂಗಲ್ಲ, ನಾವು ನೋಡ್ತೀವಿ ಅಧ್ಯಕ್ಷ. ಕೆಲವರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾಳಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯವರು ಇದ್ದಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದ್ಯಾರೋ ನೋಡ್ತೀವಿ, ಅರವಿಂದ ಲಿಂಬಾವಳಿಯವರೇ ಮೊನ್ನೆ ಒಂದು ಕಾವಿ ಹಾಕ್ಕೊಂಡಿರ್ತಾರೆ, ನೆಕ್ಸ್ಟು ಇನ್ನೊಂದು 5 ವರ್ಷಕ್ಕೆ ಒಳ್ಳೆ ಕಾರು, ಒಳ್ಳೆ ಇದು, ಒಳ್ಳೆ ಮಠ ಎಲ್ಲ ಆಯ್ತವೆ. ಆಮೇಲೆ ದಿವಸ ದಿವಸ ಅವರು ಪ್ರಮೋಷನ್ ಆಯ್ತಾರೆ, ಅಧಿಕಾರಿಗಳು ಪ್ರಮೋಷನ್ ಆಯ್ತಾರೆ. ನಮ್ಗಳ ಕತೆ ಹೆಂಗಾಗದೆ ಅಂದರೆ, ಪ್ರಮೋಷನ್ ಆದರೆ ಪ್ರಮೋಷನು, ರಿಜೆಕ್ಟ್ ಆದರೆ ನಮ್ಮನ್ನು ಯಾರು ಕೇಳೋರೇ ಇಲ್ಲ. ಇದು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬಹಳ ಸಾರ್ವಜನಿಕ ಕ್ಷೇತ್ರ ಕಷ್ಟ. ಅದರಿಂದ ನಾನಾದರೂ ನಿಮ್ಮಲ್ಲಿ ಮನವಿ ಮಾಡೋದು, ಇವತ್ತು ಇಡೀ ನಾವೆಲ್ಲರೂ ಚರ್ಚೆ ಮಾಡಲಿಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ, ನನ್ನ ಅನುಭವದಲ್ಲಿ ಈಗ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀವಿ. ನಾನು ನಿಮ್ಮನ್ನು ಮಾಧುಸ್ವಾಮಿಯವರು ಈ ಕಡೆ ಇದ್ದಾಗ ನಾನು ಪರ್ಸನಲ್ಲಾಗಿ ನಿಮ್ಮನ್ನು ಭೇಟಿ ಮಾಡಿರಲಿಲ್ಲ, ನಿಮಗೆ ಭಾರಿ ದುರಂಕರ ಅಂದ್ಕೊಂಡಿದ್ದೆ ನೀವು ಮಾತಾಡೋ ರೀತಿ ನೀತಿ ಎಲ್ಲ ನೋಡಿ. ಆದರೆ ಹತ್ತಿರದಿಂದ ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯಿತು ಸ್ವಲ್ಪ ನೀವು ನನಗೆ ಅಂತ ಇರೋದನ್ನ ನೇರವಾಗಿ ಹೇಳ್ಬಿಡ್ತೀರಿ. ನಾವು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೀವಿ ಸರ್. ಇಲ್ಲ ಇಲ್ಲ, ನಿಮಗಿಲ್ಲ ದುರಂಕಾರ, ಅದನ್ನ ಫಸ್ಟ್ ನೀವು ನಮ್ಮಂಗೆ ಅಂದ್ರಿ. ಹಾಂ ಅದಕ್ಕೆ ಅಂದೆ ನಾನು. ಮಹೇಶ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ತಪ್ಪು ತಿಳ್ಕೊಂಡು ಅವ್ರ ಬಗ್ಗೆ? ಇಲ್ಲ ಇಲ್ಲ, ನೀವು ಅವ್ರ ಎಂ ಪಿ ಕೇಳೋ ಹೇಳ್ತಾರ? ಇಲ್ಲ, ನಾನು ಹತ್ತಿರದಿಂದ ನೋಡಿದೆ, ಅವ್ರು ನೇರವಾಗಿ ಮಾತಾಡ್ತಾರೆ. ಅದು ಏನಾಗುತ್ತೆ ಅಧ್ಯಕ್ಷ, ನಾವು ಮಾತಾಡುವಾಗೂ ಈಗ ಹಳ್ಳಿಗೆ ಹೋಗ್ತೀವಿ, ಬೆಳಗ್ಗೆ ಅಧ್ಯಕ್ಷ ಹೊರಟ್ರೆ ಸಂಜೆ ತನಕ 20 ಕಾರ್ಯಕ್ರಮ ಇರ್ತವೆ ಅಂದ್ಕೊಳ್ಳಿ. ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಒತ್ತಡದಲ್ಲಿ ಹೋಗ್ತಾ ಇರ್ತೀವಿ, ಆವಾಗ ಏನನ್ನಿಸ್ತದೆ ಅವ್ರಿಗೆ, ಅವ್ರಿಗೆ ಏನನ್ನಿಸ್ತದೆ, ಏ ಇವನ್ನೆಲ್ಲ ಅಲ್ಲ 3 ಸತಿ ಎಮ್ ಎಲ್ ಎ ಆಗ್ಬಿಟ್ಟ ನಮಗೆ, ಅವನಿಗಾಲ ದುರಂಕಾರ ಬಂದ್ಬಿಡ್ತು ಅಥವಾ ಇವ್ರ ಮಂತ್ರಿ. ಆದರೆ ನಮ್ಮ ಕಾರ್ಯಕ್ರಮದ ಒತ್ತಡ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಕೆಲಸ ಆಗಬೇಕು ಅನ್ನೋದು ಬೇಕಿಲ್ಲ. ಏ ಇವನಿಗೆ ಸರಿಯಾಗಿ ನಗ್ತಾನೆ ಮಾತಾಡಲಿಲ್ಲ, ಇವತ್ತು ಎಮ್ ಎಲ್ ಎ ಹಾಕೋ ನಮ್ಮ ಬಗ್ಗೆ ಕರೆಕ್ಟಾಗಿ ಮಾತಾಡ್ಲಿ, ಈ ಥರ ಎಲ್ಲ ಚರ್ಚೆ ಮಾಡ್ತಾರೆ. ಅದರಿಂದ ಅಧ್ಯಕ್ಷೆ, ಸಾರ್ವಜನಿಕ ಜೀವನ ಭಾಳ ಕಷ್ಟ ಇದೆ. ನಮ್ಮನ್ನು ನಿಮ್ಮಲ್ಲಿ ಈಗ ನಮ್ಮ ಅಧ್ಯಕ್ಷರು ಏನು ಇವತ್ತು ನಮಗೆಲ್ರಿಗೂ ಚರ್ಚೆ ಮಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ಇನ್ನೂ ಒಂದಷ್ಟು ಸುಧಾರಣೆಗಳು ಆಗಬೇಕು. ವಿರೋಧ ಪಕ್ಷವರಾಗಲಿ, ಆಡಳಿತ ಪಕ್ಷವರಾಗಲಿ, ನಾವಾಗಲಿ, ನಾವೆಲ್ಲರೂ ಕೂಡ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ಬದುಕನ್ನು ಬದಲಾವಣೆ ಮಾಡಿಕೊಡೋ ಕಡೆ ನಾವು ಗಮನ ಹರಿಸ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಎಲ್ರಿಗೆ ನನ್ನ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ. ಧನ್ಯವಾದಗಳು ಶ್ರೀಯುತ ಅರವಿಂದ ನಿಮ್ಮಾವಳಿಯವರು. ಮಾನ್ಯ ಸಭಾಧ್ಯಕ್ಷ, ನನ್ನ ಹೆಸರು ಕರೆದಿದ್ದಾರೆ ಅಧ್ಯಕ್ಷ, ಇಲ್ಲಿ ಬರೆದು ಹೋಗಿದ್ದಾರೆ ಅಧ್ಯಕ್ಷರ. ಸ್ಪೀಕರ್ ಹೇಳಿ ಹೋದ್ರು ಇವ್ರ ನಂತರ ನಾನು ಮಾತಾಡಬೇಕು ಅಂತ. ಅಧ್ಯಕ್ಷರ, ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಮಾತಾಡಲಿಕ್ಕೆ